ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು, ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿ ಅವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ನಮ್ಮ ವೀಕ್ಷಕರಿಗೆ ಸಾಲಬಾಧೆ ಬಗ್ಗೆ, ಬಹಳಷ್ಟು ಜನ ಇವತ್ತಿನ ಸಹ 100ರಲ್ಲಿ 80% ಜನ ನಮ್ಮ ಸಮಾಜದಲ್ಲಿ 20% ಜನರಿಗೆ ಸಾಲ ಇಲ್ಲಾನೆ, ಉಳಿದ 80% ಜನಕ್ಕೆ ಸಾಲಬಾಧೆ ಇರುತ್ತೆ. ಅದರಿಂದ ಈ ಸಾಲಬಾಧೆ ಎಂದ್ರೇನು, ಸಾಲಬಾಧೆ ಹೇಗೆ ಬರುತ್ತೆ, ಸಾಲಬಾಧೆ ಬಂದರೆ ಅದನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ಸಿಂಪಲ್ ರೆಮಿಡಿಯನ್ನ ನಾನು ಇವತ್ತು ನಮ್ಮ ವೀಕ್ಷಕ ಬಾಂಧವರ ಜೊತೆ ಹಂಚಿಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಮೊದಲು ಹಾಗಾದ್ರೆ ಈ ಉದ್ಯೋಗದಲ್ಲಿ ಸಾಲಬಾಧೆ ಯಾಕಾಗಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಸಾಲಬಾಧೆ ಬರೋ ಕ್ಷೇತ್ರಗಳು ಯಾವ್ದು ಅಂದ್ರೆ, ಒಂದು ಕೆಲಸ ಮಾಡ್ತಿರ್ತೀವಿ ಸಾಲ ಮಾಡ್ಬಿಟ್ಟಿರ್ತೀವಿ, ಒಂದು ವ್ಯಾಪಾರ ಮಾಡ್ತಿರ್ತೀವಿ ಸಾಲ ಮಾಡ್ಬಿಟ್ಟಿರ್ತೀವಿ, ಕೆಲಸನೂ ಮಾಡಲ್ಲ ವ್ಯಾಪಾರನೂ ಮಾಡಲ್ಲ ಮನೆ ಸುಮ್ಮನೆ ಕೂತ್ಕೊಂಡು ತಿಂತ ಕೂತಿರೋರು ಸಾಲ ಮಾಡಿಬಿಡ್ತಾರೆ. ಈ ಮೂರು ವೆರೈಟಿ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಅಂದ್ರೆ ನಾನೀಗ ಜಾಬ್ ಮಾಡ್ತಾ ಇದ್ದೀನಿ, ಜಾಬ್ನ ಬರೋ ಸಂಬಳ ಸಾಕಾಗಲ್ಲ ಅಥವಾ ಅತಿಯಾದ ಆಸೆಯಿಂದ. ಈಗ ನನಗೆ ಸಂಬಳ ಬರೋದು 20,000 ರೂಪಾಯಿ ಅಂತ ಇಟ್ಕೊಳ್ಳಿ, ನನಗೆ ಕಾರ್ ಬೇಕು ಅಂತ ಒಂದು ಆಸೆ ಇರುತ್ತೆ. ತಗೊಳ್ಳೋದು ನೋಡಿದ್ರೆ ಸಂಬಳ 20,000, ಶೋಕಿ ಮಾಡಬೇಕು ಅಂದ್ರೆ ಕಾರ್ ಬೇಕು ಅಂತ ಅನ್ಸುತ್ತೆ. ಇನ್ನೊಂದು ತಗೊಳ್ಳೋ ನೋಡೋ 20,000, ಕಾರ್ ಜೊತೆಗೆ ಒಂದು ಮನೆ ಒಂದು ಟಿವಿ ಇರಲಿ ಅಂತ ಅಂತೀವಿ, ಟಿವಿನೂ ಬೇಕು ಅಂತ ಅನ್ಸ್ಬಿಡ್ತೇವೆ ಒಂದ್ಸಲ ನಮಗೆ. ಕಾರ್ ಬಂತು, ಟಿವಿ ಬಂತು, ಫ್ರಿಡ್ಜ್ ಯಾಕೆ ಬರಬಾರ್ದು ಅಂದ್ಬಿಟ್ಟು ಫ್ರಿಡ್ಜ್ಗೂ ಸಾಲ ಮಾಡಿಬಿಡ್ತೀವಿ. ಇನ್ನೊಂದು ಕಾರ್ ಇದೆ, ಟಿವಿನೂ ಇದೆ, ಫ್ರಿಡ್ಜು ಇದೆ, ಒಂದು ವಾಷಿಂಗ್ ಮಿಷಿನ್ ಯಾಕೆ ತಗೋಬಾರ್ದಪ್ಪ ಅಂತೇಳಿ ಒಂದು ವಾಷಿಂಗ್ ಮಿಷಿನ್ ನಾವು ತಗೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಯಾವಾಗ ನಾವು ತಗೊಳಕ್ ಪ್ರಯತ್ನ ಪಡ್ತೀವಿ ಸಾಲ ಅನ್ನೋದು ಗೊತ್ತಾಯ್ತಾಗ, ಆಗ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಲಿಲ್ಲ, ಹಾಸಿಗೆಗಿಂತ ಮಿತಿ ಮೀರಿ ಕಾಲು ಚಾಚಕ್ಕೆ ಹೊರಟುಬಿಟ್ವಿ. ಟಿವಿ, ಕಾರು, ಫ್ರಿಡ್ಜು ಇವೆಲ್ಲ ಅನ್ಕೊಂಡು ತಗೊಳ್ಳೋ 20,000 ರೂಪಾಯಿಗೆ ಮಂತ್ಲಿ ಲೋನ್ ಕಟ್ಟಕ್ಕಾಗಲ್ಲ, ದೊಡ್ಡ ಸಾಲಗಾರನಾಗ್ಬಿಡ್ತೀವಿ ನಾವು. ಇದು ಉದ್ಯೋಗದಲ್ಲಿ ಇರತಕ್ಕಂಥ ದೊಡ್ಡ ಮಿಸ್ಟೇಕ್. ವ್ಯಾಪಾರದಲ್ಲಿ ಮಾಡುವಂಥವ್ರು ಇನ್ನೊಂದಷ್ಟು ಬೇರೆ ಬೇರೆ ಐಟಮ್ಸ್ ಬಂಡವಾಳ ಹಾಕ್ಬಿಟ್ಟು ವ್ಯಾಪಾರ ಮಾಡೋಣ ಅಂತ ಹೋಗ್ತಾರೆ. ಆದರೆ ಕೆಲವು ಜನ ಐಟಮ್ ತಗೊಳಕ್ಕೆ ಬರ್ತಾರೆ, ಕೆಲವು ಜನ ಬೇರೆ ಕಡೆ ಹೋಗ್ತಾರೆ. ಅವನ್ನ ತಗೊಂಡಿರೋ ಐಟಮ್ ಯಾರು ಮಾರಾಟ ಆಗಲಿಲ್ಲ ಅಂದ್ರೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ, ಆ ಸ್ಟಾಕ್ ಆಗಿ ಉಳ್ಕೊಂಡ್ಬಿಡುತ್ತೆ. ಆಗ ಅವನಿಗೆ ಲಾಸ್ ಆಗುತ್ತೆ. ಆಗ ಅದ್ರ ಬಗ್ಗೆ ಒಂದು ಸಾಲ ಮಾಡ್ಬೇಕು ಹಾಕಿರ್ತಾನೋ ಅಥವಾ ಸ್ವಂತ ಹಾಕಿರ್ತಾನೋ ಗೊತ್ತಿಲ್ಲ. ಒಂದ್ಸಲ ತಗೊಂಬಂದಂತ ವ್ಯಾಪಾರ ಅಂತ ತಂದ ವಸ್ತು ಮಾರಾಟ ಆಗಲಿಲ್ಲ, ಅವ್ನು ಸಾಲ ಆದಂಗೆ ಅಂತ ಅರ್ಥ. ಇನ್ನೊಂದು ವರ್ಗದವರು ಅಪ್ಪ ಅಮ್ಮ ಎಲ್ಲೋ ಜೋರಾಗಿ ಆಸ್ತಿ ಮಾಡಿಬಿಟ್ಟಿರ್ತಾರೆ. ಈಗ ನಮ್ಮ ತಂದೆ ಜೋರಾಗಿ ಆಸ್ತಿ ಮಾಡಿರ್ತಾರೆ, ನನ್ನ ಹೆಸರಿಗೇನು ಆಸ್ತಿ ಬರ್ತಿಲ್ಲ, ಬಟ್ ಎಲ್ಲ ಶೋಕಿ ಮಾಡ್ಬೇಕು, ನಾನು ಆಸ್ತಿ ಇದೆ ನನ್ನ ಹತ್ರ, ನಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಜೋರಾಗಿದೆ ಆಸ್ತಿ, ನಾನು ಕುಡಿಬೇಕು, ಸೇದ್ಬೇಕು, ಕೊಲೆ ಮಾಡಬೇಕು, ಅದ್ ಮಾಡಬೇಕು, ಆ ಟ್ರಿಪ್ ಈ ಟ್ರಿಪ್ ಎಲ್ಲ ಮಜಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ದುಡಿತಿಲ್ಲ, ವ್ಯಾಪಾರ ಮಾಡ್ತಿಲ್ಲ, ದುಡಿತಿಲ್ಲ. ಅವಾಗೇನು ಮಾಡ್ತೀನಿ, ಫ್ರೆಂಡ್ ಹತ್ತೊಂದು 5,000, ಅವನೊಂದೊಂದು 1,00,000, ಇನ್ನೊಂದೊಂದು 20,00,000 ಎಲ್ಲ ತಗೊಂಡ್ಬಿಡ್ತೀನಿ, ದೊಡ್ಡ ಸಾಲಗಾರರಾಗ್ಬಿಡ್ತೀನಿ. ತೀರಿಸೋ ರೀತಿ ಗೊತ್ತಿಲ್ಲ, ಆದ್ರೆ ಮಜಾ ಮಾಡೋ ರೀತಿ ಗೊತ್ತು ನನಗೆ. ಆದ್ರಿಂದ ಈ ಒಂದು ರೀತಿಯಲ್ಲಿ ಒಬ್ಬ ಸಾಲಗಾರನಾಗ್ಬಿಡ್ತಾನೆ. ಇನ್ನೊಂದು ಕೆಲವು ನಾಲ್ಕನೇ ವರ್ಗದ ಜನಾಂಗದವರು ನಾನು ನೋಡಿದ ಹಾಗೆ, ಪಾಪ ಇರೋಷ್ಟೇ ಸಂಬಳದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ, ಪ್ರೈವೇಟ್ ಕಂಪ್ನಿ ಗೌರ್ಮೆಂಟ್ ಜಾಬ್ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅಲ್ಲ, ಯಾವುದೋ ಪಬ್ಲಿಕ್ ಲಿಮಿಟೆಡ್ ಪ್ರೈವೇಟ್ ಕಂಪ್ನಿಲಿ
ಏನೊಂದು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಪ್ರತಿ ನಿತ್ಯ 20,000 ಬರುತ್ತೆ. ಕಾರ್ ತಗೋಬೇಕು ಅಂತ ಆಸೆ ಇರೋಲ್ಲ, ಫ್ರಿಡ್ಜ್ ತಗೋಬೇಕು ಅಂತ ಆಸೆ ಇಲ್ಲ, ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಆಸೆ ಇಲ್ಲ, ಬೇರೆ ಏನು ಆಸೆ ಇಲ್ಲ. ಮನೇಲಿ ಎಲ್ಲರೂ ರೋಗ 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 ಅಂತಾರೆ. ಆ ರೋಗನ ಕ್ಲೀನ್ ಮಾಡಕ್ಕೋಸ್ಕರವಾಗಿ ಅವನು ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲೊಂದು ಸಾಲ ಮಾಡ್ತಾನೆ, ಅಮ್ಮನಿಗೆ ಹುಷಾರಿಲ್ಲ ಅವನಿಗೊಂದು ಸಾಲ, ಅಪ್ಪನಿಗೆ ಹುಷಾರಿಲ್ಲ, ಅಪ್ಪನ ಕ್ಯೂರ್ ಮಾಡಲಿಕ್ಕೆ ಹಾಸ್ಪಿಟ್ಲ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರಬೇಕು, ಒಂದು 2 ಲಕ್ಷ ಕಟ್ಟಬೇಕು, ಅದಕ್ಕೆ 2 ಲಕ್ಷ ಸಾಲ ಮಾಡ್ತಾನೆ. ಪಾಪ ಅವನು ಏನು ಶೋಕಿ ಮಾಡ್ತಿಲ್ಲ, ಮನೆ ಮಂದಿಗೆಲ್ಲ ಆರೋಗ್ಯ ಒಳ್ಳೇದಾಗ್ಲಿ ಅಂತೇಳಿ ಹಾಸ್ಪಿಟ್ಲ್ಗೆ ಎಲ್ಲ ಸೇರಿಸಿ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡಿಸಿ 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 ಅವನು ಸಾಲಗಾರನಾಗ್ಬಿಟ್ಟಿರ್ತಾನೆ. ಇದು ಒಂದು ವೆರೈಟಿ. ಇನ್ನೊಂದು ವೆರೈಟಿ, ಜನ ಸಾಲಗಾರ ಆಗ್ಲಿಕ್ಕೆ ಕಾರಣ ಕೆಲಸ ಇದೆ, ಒಳ್ಳೆ ಸಂಬಳ ಬರುತ್ತೆ, ಮನೆಯಲ್ಲಿ ಒಳ್ಳೆ ಸೌಕರ್ಯಗಳಿವೆ, ಕಾರ್ ಇದೆ, ಬಂಗ್ಲೆ ಇದೆ, ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್ ಎಲ್ಲ ಇದೆ, ಅಪ್ಪನ ಆಸ್ತಿ ಇದೆ, ತಾತನ ಆಸ್ತಿನೂ ಇದೆ, ಎಲ್ಲ ಆಸ್ತಿನೂ ಇದೆ. ಅವನ ದುಶ್ಚಟಗಳು ಸರಿ ಇಲ್ಲ. ಉದ್ಯೋಗನೂ ಇದೆ, ಕೆಲವು ಉದ್ಯೋಗದಲ್ಲಿ ಕುಡಿಯೋದು, ಡ್ರಗ್ಸ್ ತಗೊಂಡ್ಬಿಟ್ಟು ಅದಕ್ಕೆ ಖರ್ಚು ಮಾಡಿ ಮಾಡಿ ವೈಶ್ಯಾವೃತ್ತಿ ಮಾಡೋದು, ವೈಶ್ಯಾವಾಟಿಕೆಯಲ್ಲಿ ಹೋಗೋದು, ಇದೆಲ್ಲ ಮಾಡಿ ಅದರಲ್ಲಿ ದುಡ್ಡು ಕಳೆದು ಬಿಟ್ಟು ಸಾಲಗಾರಾಗ್ಬಿಡ್ತಾರೆ. ಒಟ್ಟು ಕೆಲಸ ಇದೆ, ಆಸ್ತಿ ಇದೆ. ಈಗ ಆಸ್ತಿ ಮಾರಬೇಕು ಆ ಸಾಲ ತೀರ್ಸಕ್ಕೆ. ಒಂದು ಇನ್ನೊಂದು ವಿಶೇಷ ಏನಂತಂದ್ರೆ, ನಿಮಗೆ ನಾನು ಶ್ಯೂರಿಟಿ ಹಾಕ್ಬಿಟ್ಟಿರ್ತೀನಿ ಯಾವ್ದೊಂದು ಬ್ಯಾಂಕ್ ಲೋನ್ಗೆ, ಅಥವಾ ನಿಮ್ಮ ಹೆಸರಿಗೆ ನಾನು ಒಂದು ಶ್ಯೂರಿಟಿ ಹಾಕಿಕೊಟ್ಟಿರ್ತೀನಿ. ನೀವು ಯಾರೋ ಒಬ್ಬರು ಏ ಕೊಡಪ್ಪ ಇವರು ಒಳ್ಳೆ ವ್ಯಕ್ತಿ, ಇವ್ರಿಗೊಂದು 5 ಲಕ್ಷ ಕೊಡಿ, ಅವ್ರು ಕೊಡ್ಲಿಲ್ಲ ನಾ ಜವಾಬ್ದಾರಿ ಅಂತೇಳಿ ಏನೋ ಒಂದು ಶ್ಯೂರಿಟಿ ಹಾಕಿರ್ತೀನಿ. ನಾವು ನೀವು ಅಷ್ಟು ಕ್ಲೋಸ್ ಆಗಿರ್ತೀವಿ, ನೀವೇನ್ ಮಾಡ್ತೀರಾ, ಒಂದು ರಾತ್ರಿ ದುಡ್ಡು ತಗೊಂಡು ಓಡ್ಬಿಡ್ತೀರಾ ಅಥವಾ ಮನೆ ಬಿಟ್ಟು ಹೊರಟೋಗ್ತೀರಾ, ಅಥವಾ ನಾ ಕೊಟ್ಟಿರೋಂತ ದುಡ್ಡೇ ನೀವು ಕೊಡಲ್ಲ ಅಂದಾಗ ನಾನು ನಿಮ್ ಪರವಾಗಿ ಅವ್ರಿಗೆ ಕಟ್ಕೊಡ್ಬೇಕು ಅಂದ್ರೆ ನಾನು ಸಾಲ ಮಾಡ್ಬೇಕಾಗ್ಬರುತ್ತೆ. ನಾನು ಕುಡಿಯೋ ಅಭ್ಯಾಸ ಇಲ್ಲ, ಬೇರೆ ಯಾವುದೇ ಕೆಟ್ಟ ಬುದ್ಧಿ ಇಲ್ಲ, ಕೆಟ್ಟ ಚಟಗಳಿಲ್ಲ, ನಿಮ್ಮಿಂದ ನಾನು ಸಾಲಗಾರನಾದೆ. ಇದು ಒಂದು. ಹೀಗೆ ಹಲವಾರು ರೀತಿಯಲ್ಲಿ ಮನುಷ್ಯ ಮೋಸ ಹೋಗಿ ಸಾಲಗಾರನಾಗಿದ್ದಾನೆ, ದುಶ್ಚಟಕ್ಕೆ ಬಲಿಯಾಗಿ ಸಾಲಗಾರನಾಗಿದ್ದಾನೆ. ಅದೊಂದು ಅತಿಯಾದ ಆಸೆಗೆ ಕಾರ್ ಬೇಕು, ಫ್ರಿಡ್ಜ್ ಬೇಕು, ಮನೆ ಬೇಕು, ಸೈಟ್ ಬೇಕು ಅನ್ನೋ ಆಸೆಗೋಸ್ಕರ ಅವನೊಬ್ಬ ಸಾಲಗಾರನಾಗಿದ್ದಾನೆ. ಇದಲ್ಲದೆ ಕೂತ್ಕೊಂಡು ತಿನ್ನೋನಿಗೆ ಕುಡಿಕೆ ಹೊಂಡು ಸಾಲದು ಅಂತ ಗಾದೆ ಹೇಳ್ತಾರೆ. ಅವನು ಎಷ್ಟೇ ಕೂತ್ಕೊಂಡು ತಿಂದರೂ ಕೂಡ ಅವನಿಗೆ ದುಡ್ಡೇ ಸಾಕಾಗಲ್ಲ, ಅವನು ಹಾಳು ಮಾಡಿಬಿಟ್ಟು ದೊಡ್ಡ ಸಾಲಗಾರನಾಗ್ತಾನೆ. ಈ ತರ ಇರುವಂತ ಜನಗಳಿಗೆ ನಾನು ಯಾಕೆ ಈ ರೀತಿ ಆಗತ್ತೆ, ಆಗದ್ಮೇಲೆ ಅದಕ್ಕೇನು ಪರಿಹಾರ ಮಾಡ್ಕೋಬೇಕು, ಸಾಲಗಾರನ ಬಾಧೆಯಿಂದ ಬಿಡುಗಡೆ ಆಗಬೇಕು, ಸಾಲ ಬಾಧೆಯಿಂದ ಮುಕ್ತನ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ನನ್ನದೇ ಆದ ಒಂದು ಕೆಲವು ಸಂಶೋಧನೆ ಮೂಲಕ ಅಂತರ ಅವರಿಗೆ ಪರಿಹಾರ ತಿಳಿಸಕ್ ಪ್ರಯತ್ನ ಪಡ್ತೀನಿ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಚಿಕ್ಕದೊಂದು ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜೀನು, ಈ ಸಾಲಬಾಧೆ ಬರೋದಕ್ಕೆ ಯಾವೆಲ್ಲ ಕಾರಣಗಳಿರುತ್ತವೆ ಅಂತ? ಈ ಸಾಲಬಾಧೆ ಬರಲಿಕ್ಕೆ ಕಾರಣ ಬಹಳಷ್ಟು ರೀಸನ್ ಇದೆ, ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ. ಕರ್ಮ ಸಿದ್ಧಾಂತ ಪ್ರಕಾರ ಈ ಜನ್ಮದಲ್ಲಿ ನಾನೊಬ್ಬ ದೊಡ್ಡ ಸಾಲಗಾರನ ಈ ಜನ್ಮದಲ್ಲಿ ಯಾಕಾದೆ ಅಂದ್ರೆ ನನ್ನ ಬೆನ್ನಿಂದ ಇರೋ ಕರ್ಮನ ಪತ್ತೆ ಹಚ್ಚಬೇಕು, ಅದಕ್ಕೆ ನಾನು ಈ ಜನ್ಮದಲ್ಲಿ ಸಾಲಗಾರನಾಗಿದ್ದೀನಿ ಅನ್ನೋದಕ್ಕೆ. ಅದಕ್ಕೆ ಈ ಜ್ಯೋತಿಷ ಶಾಸ್ತ್ರದಲ್ಲಿ ಅಂದ್ರೆ ನಾನು ರೆಫರ್ ಮಾಡಿರುವಂತಹ ಕೆಲವೊಂದು ಪುಸ್ತಕಗಳ ಆಧಾರದ ಮೇಲೆ ಮತ್ತೆ ಹಲವಾರು ಜಾತಕಗಳನ್ನು ನಾನು ನೋಡಿದ್ಮೇಲೆ 12 ವೆರೈಟಿ ಶಾಪಗಳಿಂದ ಸಾಲಬಾಧೆಗೆ ತುತ್ತಾಗ್ತೇನೆ ಒಬ್ಬ ಮನುಷ್ಯ ಅಂತ ಹೇಳ್ತೇನೆ. ಮಾರ್ಕಟ್ಟೆಗೆ ಜ್ಯೋತಿಷ್ಯ ಶಾಸ್ತ್ರನು ಕೂಡ ಉಲ್ಲೇಖನ ಮಾಡಿದರೆ ಒಬ್ಬ ಆತ್ಮ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾಕೆ ಸಾಲಬಾಧೆಗೆ ತುತ್ತಾಗ್ತಾರೆ, ಯಾವ ಯಾವ ಕಾರಣಗಳಿರ್ಬೋದು, ಈ ಜನ್ಮದಲ್ಲಿ ನಾನು ದೊಡ್ಡ ಸಾಲಗಾರನಾಗಬೇಕು ಅಂದ್ರೆ ನನ್ನ ಹಿಂದಿನ ದಿವಸ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೆ ಅದಕ್ಕೆ ಏನ್ ಪ್ರಾಯಶ್ಚಿತ್ತ ಇದೆ ಅನ್ನೋದಕ್ಕೋಸ್ಕರ ಬಹಳಷ್ಟು ರೀತಿ ಲೆಕ್ಕಾಚಾರ ಸಂಶೋಧನೆಯನ್ನು ಮಾಡಿದ್ಮೇಲೆ ನಾನೊಂದು ಸ್ಮಾಲ್ ಒಂದು ಪಟ್ಟಿ ಬರೆದಿದ್ದೀನಿ. ಆ ಪಟ್ಟಿ ಮಾಡ್ಕೊಂಡಿದ್ದೀನಿ ಏನಂದ್ರೆ ಯಾವ ಜಾತಕ ಮೇಷ ಲಗ್ನ ಆಗಿರ್ತದೋ, ಯಾರು ಮೇಷ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಪಿತೃಶಾಪ ಇರ್ತದೆ. ಮೇಷ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಪಿತೃಶಾಪ ಇದ್ದಾಗ ಅವರು ತಂದೆ ಮುಖ ಅಂತ ಸಾಲಗಾರರಾಗ್ಬಿಡ್ತಾರೆ. ತಂದೆ ಸಾಲ ಮಾಡಿರ್ತಾನೆ, ಇವನು ತೀರಿಸಬೇಕಾಗಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅದರಿಂದ ಮೇಷ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವನು ಸಾಲಗಾರರಾಗ್ಲಿಕ್ಕೆ ಕಾರಣ ಪಿತೃಶಾಪದಿಂದ ಅಂತ ಒಂದು ಸಂಶೋಧನೆ. ಯಾರು ಋಷಭ ಲಗ್ನದಲ್ಲಿ ಹುಟ್ಟಿರ್ತಾರೋ, ಆ ಋಷಭ ಲಗ್ನದಲ್ಲಿ ಹುಟ್ಟಿದ್ರೆ
ಅವರು ಏನಾದ್ರು ದೇವತೆಗಳ ಶಾಪದಲ್ಲಿ ಸಾಲಗಾರಾಗಿರ್ತಾರೆ. ಏನಪ್ಪಾ ಕೊಡಪ್ಪ ಅಲ್ಲಿ ದೇವಸ್ಥಾನಕ್ಕೆ ಒಂದು 10,000 ಡೊನೇಷನ್ ಕಟ್ಟಕ್ಕೆ ಅಂತ ಹೇಳ್ತೀವಿ, ಕೊಡ್ತೀವಿ ಅಂತ ಹೇಳಿ ದೇವಸ್ಥಾನ ದುಡ್ಡು ಕೊಡೋಕ್ಕೆ ನಾನು ಮನಸ್ಸೇ ಬಂದಿರೋದಿಲ್ಲ, ಅಲ್ಲಿ ಏನೋ ಡೊನೇಷನ್ ಕೊಡಬೇಕು ಅಂತ ನಾನು ಮಾತು ಕೊಟ್ಬಿಟ್ಟಿರ್ತೀನಿ ಜೋರಾಗೆ, ಇವತ್ತು ನಿಮ್ಮ 3 ದೇವಸ್ಥಾನ ಕಟ್ಟಕ್ಕೆ ನನ್ನ ಕಡೆಯಿಂದ 1,00,000 ರೂಪಾಯಿ ದಾನ, ನಿಮ್ಮ 3 ದೇವ ಸೇವೆಗೆ ನನ್ನ ಕಡೆಯಿಂದ 50,000 ರೂಪಾಯಿ ದಾನ, ನಿಮ್ಮ 3 ಜಾತ್ರೆಗೆ ಊಟಕ್ಕೆ ನಂದೇ ಖರ್ಚು ಅಂದ್ಬಿಡ್ತೀವಿ, ಮತ್ತೆ ನಾವು ಕೊಡೋದಿಲ್ಲ ಅಂದಾಗ ಆ ವಾಗ್ವಾದ ಆ ವಚನ ಭ್ರಷ್ಟನ ಆಗ್ಬಿಡ್ತೀವಲ್ಲ. ಆದ್ರಿಂದ ವೃಷಭ ಲಗ್ನದಲ್ಲಿ ಏನಾದ್ರು ಹುಟ್ಟಿದ್ರೆ ಈ ರುದ್ರದೇವತೆಗಳು ದೇವತೆಗಳ ಮೇಲೆ ನಾವು ಕೊಟ್ಟಂತ ಒಂದು ಮಾತುಕತೆಗಳು ಏನಿತ್ತು ಸೇವೆ ಮಾಡಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಆಗ ರುದ್ರದೇವತೆಗಳ ಶಾಪದಿಂದ ನಾವು ಸಾಲಗಾರನಾಗ್ಬಿಡ್ತೀವಿ. ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ ರುದ್ರದೇವತೆಗಳ ಶಾಪದಿಂದ ಸಾಲಗಾರ ಆಗ್ಬಿಡ್ತಾರೆ. ನೆಕ್ಸ್ಟ್ ಮಿಥುನ ಲಗ್ನದಲ್ಲಿ ಯಾರು ಹುಡ್ತಾರೋ ಅವರು, ಮಿಥುನ ಲಗ್ನದಲ್ಲಿ ಯಾರು ಹುಡ್ತಾರೋ ಅವರು ಈ ಯಾರೋ ಒಬ್ಬ ಬ್ರಾಹ್ಮಣನಿಗೆ ದುಡ್ಡು ಕೊಡ್ಬೇಕಾಗಿರ್ತದೆ, ಕೊಡದೆ ಸತ್ತೋಗ್ಬಿಟ್ಟು. ಈಗ ಯಾರೋ ಒಬ್ಬ ಬ್ರಾಹ್ಮಣ, ನಾನೊಂದು 50, 100 ಅಥವಾ 200 1,000 ಸಾಲ ತಗೊಂಡಿರ್ತೀನಿ, ನಾನು ಕೊಡೋದಿಲ್ಲ ಹಂಗೆ ಸತ್ತೋಗ್ಬಿಡ್ತೀನಿ ಅಥವಾ ಮೋಸ ಮಾಡಿಬಿಡ್ತೀನಿ, ಆಗ ಮಿಥುನ ಲಗ್ನದಲ್ಲಿ ನಾನು ಉಡ್ಬೇಕಾಗಿ ಬರುತ್ತೆ. ಬ್ರಾಹ್ಮಣರ ಶಾಪಕ್ಕೋಸ್ಕರ ಮಿಥುನ ಲಗ್ನದಲ್ಲಿ ನಾನು ಉಡ್ತಾಗ ನಾನು ಆ ಬ್ರಾಹ್ಮಣ ಶಾಪದಿಂದ ಈ ಜನ್ಮದ ಸಾಲಗಾರನಾಗ್ಬಿಡ್ತೀನಿ ಅಂಥವರು ಮಿಥುನ ಲಗ್ನದಲ್ಲಿ ಉಡ್ತಾರೆ. ಆದ್ರಿಂದ ಯಾರು ಮಿಥುನ ಲಗ್ನದಲ್ಲಿ ಹುಟ್ಟಿದಾರೋ ಅಂದ್ರೆ ಅವರಿಗೆ ಅಲ್ಲಿ ಬ್ರಾಹ್ಮಣನ ಶಾಪ ಇರ್ತದೆ, ಒಂದಲ್ಲ ಒಂದು ಏಜಲ್ಲಿ ಅವರು ಸಾಲ ಬಾಧೆ ತುತ್ತಾಗ್ಬಿಡ್ತಾರೆ. ಓದುವಾಗಿರಲ್ಲ, ಕಾಲೇಜ್ಗೆ ಹೋಗುವಾಗ ಇರೋದಿಲ್ಲ, ಕೆಲಸಕ್ಕೆ ಹೋಗುವಾಗ ಇರೋಲ್ಲ, ಮದುವೆ ಆದ ನಂತರನೋ ಅಥವಾ ಕೆಲಸದಲ್ಲಿ ಹೋಗ್ತಾ 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 ಅವ್ರ ಸಾಲ ಬಾಧೆಗೆ ತುತ್ತಾಗಬಹುದು, ಕಾರಣ ಈ ಬ್ರಾಹ್ಮಣ ಶಾಪದಿಂದ ಅಂತ ಕರೀತಾರೆ. ಕಾಲೇಜ್ಗೆ ಹೋಗುವಾಗ ಇರೋದಿಲ್ಲ, ಕೆಲಸಕ್ಕೆ ಹೋಗುವಾಗ ಇರೋಲ್ಲ, ಮದುವೆ ಆದ ನಂತರನೋ ಅಥವಾ ಕೆಲಸದಲ್ಲಿ ಹೋಗ್ತಾ 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 ಅವ್ರ ಸಾಲ ಬಾಧೆಗೆ ತುತ್ತಾಗಬಹುದು, ಕಾರಣ ಈ ಬ್ರಾಹ್ಮಣ ಶಾಪದಿಂದ ಅಂತ ಕರೀತಾರೆ. ನೆಕ್ಸ್ಟ್ ಕಟಕ ರಾಶಿ, ಕಟಕ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಸ್ತ್ರೀಯರಿಗೆ ಮೋಸ ಮಾಡಿದ್ರೆ ಸ್ತ್ರೀ ಶಾಪದಿಂದ ಸಾಲಗಳಾಗ್ಬಿಡ್ತಾನೆ. ಓದ್ಜಮ್ದಲ್ಲಿ ಯಾರಾದ್ರೂ ಸ್ತ್ರೀಯರಿಗೆ ಮೋಸ ಮಾಡಿದ್ರೆ ಈ ಜಮ್ದಲ್ಲಿ ಕಟಕ ರಾಶಿಲಿ ಕಟಕ ಲಗ್ನದಲ್ಲಿ ಉಡ್ತಾನೆ, ಲಗ್ನ ಕಟಕ ಆಗಿರುತ್ತೆ, ಅವ್ರಿಗೆ ಸ್ತ್ರೀ ಶಾಪದಿಂದ ಈ ಜಮ್ದಲ್ಲಿ ಪೂರ್ತಿ ಸಾಲ ತಗೋಬೇಕಾಗ್ಬಿಡುತ್ತೆ, ಸಾಲಗಾರನಾಗಿ ನರಳುತ್ತಾನೆ. ಮತ್ತಿನ್ನೊಂದು ನೆಕ್ಸ್ಟ್ ಸಿಂಹ ಲಗ್ನ, ಯಾರು ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೋ ಈ ಜನ್ಮದಲ್ಲಿ ಅವರು ಈ ಜನ್ಮದಲ್ಲಿ ಸಾಲ ಬಾಧೆಗೆ ತುತ್ತಾಗ್ತಾರಂದ್ರೆ ಭಾತೃ ಶಾಪ ಇರ್ತದೆ, ಅಣ್ಣಂದೋ ತಮ್ಮಂದೋ ಓ ಜನ್ಮದ ಶಾಪ ಇದ್ರೆ ಈ ಜನ್ಮದಲ್ಲಿ ಅವರು ಸಾಲಗಾರ ಹೋಗಿಬಿಡ್ತಾರೆ. ಅದನ್ನ ಯಾರಿಗೆ ಓ ಜನ್ಮದಲ್ಲಿ ಅಣ್ಣ ತಮ್ಮಂದ್ರ ಶಾಪ ಇರುತ್ತೋ ಅವ್ರು ಈ ಜನ್ಮದಲ್ಲಿ ಸಿಂಹ ಲಗ್ನದಲ್ಲಿ ಹುಡ್ತಾರೆ, ಅವ್ರಿಗೆ ಅಣ್ಣ ತಮ್ಮಂದ್ರ ಪರವಾಗಿ ಸಾಲ ಮಾಡ್ಕೊಂಡು ನರಳ್ತಾ ಇರ್ತಾರೆ ಈ ಜನ್ಮದಲ್ಲೂ ಕೂಡ. ಯಾರಿಗೆ ಈ ಕನ್ಯಾ ಲಗ್ನದಲ್ಲಿ ಹುಡ್ತಾರೋ ಅವರು ಈ ಧರ್ಮ ಕಾರ್ಯಗಳನ್ನು ಮಾಡ್ತಾರೆ ನೋಡಿ, ಒಳ್ಳೆ ಧರ್ಮ ಕಾರ್ಯ, ಸಮಾಜ ಸೇವೆ ಮಾಡುವಂಥದ್ದು, ಸೇತುವೆ ಕಟ್ಟಿಸೋದು, ಸಾಮೂಹಿಕ ವಿವಾಹ, ಉಪನಯನ, ಮತ್ತೆ ಬಣ್ಣ ದೇವಸ್ಥಾನ ಬಣ್ಣ ಬಳಸೋದು, ಹೀಗೆ ಯಾವುದು ಧರ್ಮ ಕಾರ್ಯದ ದುಡ್ಡನ್ನು ತಿಂದುಬಿಟ್ಟಿದ್ರೆ, ದೇವಾಲಯ ದುಡ್ಡನ್ನು ಮೋಸ ಮಾಡಿದ್ರೆ, ಧರ್ಮಕ್ಕೆ ಸಂಬಂಧಪಟ್ಟಂತಾಗ ನೀವೆಲ್ಲ ಡೊನೇಷನ್ ತಗೊಂಡು ಮಾಡ್ಕೊಂಡು ಬರ್ತೀರಾ ಕಲೆಕ್ಟ್ ಮಾಡಿ, ನಾನು ಅದನ್ನ ತಿಂದುಬಿಟ್ರೆ ನೀವೇನೇನು ಮಾಡ್ತೀರಾ, ದೇವಸ್ಥಾನ ಕಟ್ಟಿಸ್ತಾರಂತೆ ದುಡ್ಡು ಕೊಡಿ, ಅದು ಆಶ್ರಮ ಮಾಡ್ತಾರಂತೆ ದುಡ್ಡು ಕೊಡಿ ಅಂತೇಳಿ ನೀವೇನು ಮಾಡ್ತೀರಾ, ಡೊನೇಷನ್ ತೊಗೊಂಬಂದು ನನಗೆ ಕೊಡ್ತೀರಾ, ಅದು ಆಶ್ರಮ ದೇವಸ್ಥಾನ ಕಟ್ಟಿಸಲು ನಾನು ಸ್ವಂತ ಉಪಯೋಗಿಸ್ಕೊಂಡ್ಬಿಟ್ರೆ ಅಂಥವರು ಕನ್ಯಾ ಲಗ್ನದಲ್ಲಿ ಹುಡ್ತಾರೆ. ಆಗ ಈ ಥರ ಸೇವೆಗಳಿಗೆ ಅವ್ರಿಗೆ ಸಾಲ ಮಾಡಿ ಮಾಡಿ ತೀರಿಸಬೇಕಾಗಿ ಬಂದ್ಬಿಡುತ್ತೆ. ಅಂದರೆ ಧರ್ಮ ಕಾರ್ಯಕ್ಕೆ ಸಂಬಂಧಪಟ್ಟಂತ ಹಣಕಾಸುಗಳನ್ನು ಓದ್ಜಮ್ದಲ್ಲಿ ಏನಾದ್ರು ಮೋಸ ಮಾಡಿದರೆ ಈ ಜಮ್ದಲ್ಲಿ ಕನ್ಯಾ ಲಗ್ನದಲ್ಲಿ ಹುಡ್ತಾರೆ ಅಂತ ಒಂದಾಯಿತು. ಮತ್ತೆ ಯಾರು ಈ ತುಲಾ ಲಗ್ನದಲ್ಲಿ ಹುಡ್ತಾರೋ ಅಂಥವ್ರಿಗೆ ಮತ್ತೆ ಪಿತೃಶಾಪ ಇರುತ್ತೆ, ಪಿತೃಶಾಪ ಇರೋರು ಮತ್ತೆ ತುಲಾ ಲಗ್ನದಲ್ಲಿ ಹುಡ್ತಾರೆ. ಆದ್ರಿಂದ ಈ ಜನ್ಮ ಅವರು ಪಿತೃಶಾಪದ ಮುಖಾಂತರ ಸಾಲಗಾರ ಆಗ್ತಾರೆ ಈ ಜನ್ಮದಲ್ಲಿ. ವೃಶ್ಚಿಕ ಲಗ್ನದಲ್ಲಿ ಯಾರು ಹುಡ್ತಾರೋ ಅವ್ರ ತಾಯಿ ಶಾಪ ಇರ್ತದೆ, ಯಾರಿಗೆ ತಾಯಿ ಶಾಪ ಇರುತ್ತೋ ಓ ಜನ್ಮದಲ್ಲಿ ಈ ಜನ್ಮದಲ್ಲಿ ಅವರು ದೊಡ್ಡ ಸಾಲಗಾರ ಆಗಿರ್ತಾರೆ, ಅಂಥವ್ರು ವೃಶ್ಚಿಕ ಲಗ್ನದಲ್ಲೇ ಹುಟ್ಟುಬಿಡ್ತಾರೆ. ಮೇಷದಲ್ಲಿ ಪಿತೃಶಾಪ, ಮತ್ತೆ ತುಲಾ ಲಗ್ನದಲ್ಲಿ ಹುಟ್ಟಿದ್ರು ಪಿತೃಶಾಪ, ಪಿತೃಶಾಪ ಮೇಷ ಮತ್ತೆ ತುಲಾದಲ್ಲಿ ಹುಟ್ಟಿದವ್ರಿಗೆ ಲಗ್ನದಲ್ಲಿ. ಇಲ್ಲಿ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ರೆ ತಾಯಿ ಶಾಪದಿಂದ ಅವ್ರು ಸಾಲಗಾರ ಆಗ್ತಾರೆ, ಓ ಜನ್ಮದ ತಾಯಿಗೆ ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಅವನು ಸಾಲಗಾರ ನೋಡ್ತಾನೆ, ಅಂಥವರೆಲ್ಲ ವೃಶ್ಚಿಕ ಲಗ್ನದಲ್ಲಿ ಹುಟ್ಟುಬಿಡ್ತಾರೆ. ದಾಯಾದಿಗಳು, ಅಣ್ಣ ತಮ್ಮಂದಿರು, ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಸೋದರ ಮಾವನ ಮಗ, ಹಿಂಗೆ ನಮ್ಮ ಬಂಧುಗಳು ಸೇಮ್ ಬ್ಲಡ್ ಗ್ರೂಪ್ನಲ್ಲಿ ದಾಯಾದಿಗಳಿಗೆ
ಮೋಸ ಮಾಡಿಬಿಟ್ಟು ನಾವೇನೋ ಓ ಜಮ್ ಸತ್ತೋಗಿದ್ರೆ ಈ ಜಮ್ದಲ್ಲಿ ಅವರು ಧನುರ್ಲಗ್ನದಲ್ಲಿ ಹುಡ್ತಾರೆ. ಆದ್ರಿಂದ ಯಾರು ಧನುರ್ಲಗ್ನದಲ್ಲಿ ಹುಟ್ಟಿರ್ತಾರೋ ಅವ್ರ ದಾಯಾದಿ ಕಡೆಗಿಂದಲೇ ಸಾಲ, ಅವನಿಗೆ ಜಮೀನು ಇಷ್ಟಲೋ ಮನೆ ಇಷ್ಟಲೋ ಏನೋ ಹೆಚ್ಚು ಕಮ್ಮಿಯಾಗಿ ದೊಡ್ಡ ಸಾಲಗಾರ ಆಗಿಬಿಡ್ತಾರೆ, ಧನುರ್ಲಗ್ನದಲ್ಲಿ ಹುಡ್ತಾರೆ. ಮೂರನೇದು ಬೇರೆಯವ್ರಿಗೆ ಏನಾದ್ರು ದುಡ್ಡು ಮೋಸ ಮಾಡಿದ್ರೆ, ಬೇರೆ ದುಡ್ಡು ತಗೊಂಡು ಮೋಸ ಮಾಡೋದು, ಆಸ್ತಿ ಮೋಸ ಮಾಡೋದು, ಮನೆ ಮೋಸ ಮಾಡೋದು, ವಸ್ತ್ರ ತಗೊಳ್ಳೋದು ಮೋಸ ಮಾಡೋದು, ಒಡವೆ ಮೋಸ ಮಾಡೋದು, ಈ ತರ ಏನಿತ್ತಂದ್ರೆ ಮಕರ ಲಗ್ನದಲ್ಲಿ ಹುಡ್ತಾರೆ. ಅವ್ರಿಗೆ ಈ ಫ್ರಿಜ್ ತಗೊಳ್ಳುವಾಗ, ಟಿವಿ ತಗೊಳ್ಳುವಾಗ, ಕಾರ್ ತಗೊಳ್ಳುವಾಗ ಇಂಥದಲ್ಲೇ ಸಾಲ ಮಾಡಿ ಮಾಡಿ ಹಾಳಾಗೋಗ್ಬಿಡ್ತಾರೆ. ಅದರಿಂದ ಈ ಮಕರ ಲಗ್ನದಲ್ಲಿ ಯಾರು ಹುಡ್ತಾರೆ ಅಂದ್ರೆ ಇತರರಿಗೆ ಓ ಜಮ್ನ ಮೋಸ ಮಾಡಿದ್ರೆ ಈ ಜಮ್ನ ಮಕರ ಲಗ್ನದಲ್ಲಿ ಹುಟ್ಟು ಸಾಲಗಾರರಾಗ್ತಾರೆ. ವ್ಯಾಪಾರಗಳ ಶಾಪ ಇರ್ತದೆ, ವ್ಯಾಪಾರಸ್ಥ ಶಾಪ. ಯಾರು ವ್ಯಾಪಾರ ಮಾಡೋರಿಗೆ ಮೋಸ ಮಾಡಿದ್ರೆ ಅವ್ರ ಶಾಪ ಇದ್ರೆ ಈ ಜಮ್ನ ನಾವು ಕುಂಭ ಲಗ್ನದಲ್ಲಿ ಹುಡ್ತೀವಿ. ನಾವು ಕುಂಭ ಲಗ್ನದಲ್ಲಿ ವ್ಯಾಪಾರಿಗಳ ಶಾಪ ಇದೆ, ಕುಂಭ ಲಗ್ನದಲ್ಲಿ ಹುಡ್ತಾರೆ. ಮತ್ತೆ ನಮ್ಮ ಫ್ರೆಂಡ್ಸ್ ಗಳು ಆಫೀಸ್ ಅಲ್ಲಿ ಸಹಯೋಗ ಉದ್ಯೋಗಿಗಳು ಇರ್ತಾರೆ, ನಮ್ಮ ಆಫೀಸ್ ಕೊಲೀಗ್ಸ್ ಹತ್ರ ಸಾಲ ತಗೊಂಡ್ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಆ ಸಹೋದ್ಯೋಗಿಗಳ ಶಾಪ ಏನಾಯ್ತು ಅಂದ್ರೆ ಮೀನ ಲಗ್ನದಲ್ಲಿ ಈ ಜಮ್ನ ಹುಡ್ತಾರೆ. ಈಗ ಆಫೀಸ್ ಅಲ್ಲಿ ಅವ್ರು ದೊಡ್ಡ ಸಾಲಗಾರಾಗಿ ಬಿಡ್ತಾರೆ. ಇದು ನಾವು ಕಂಡಂತ ಕೆಲವು ಶಾಪಗಳು, ಈ ಶಾಪದಿಂದ ಸಾಲಗಾರರಾಗ್ತಾರೆ ಅಂತ ಈ ಒಂದು ವಿಶೇಷವಾದಂತಹ ಸಂದೇಶ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ವಿರಾಮದ ನಂತರ, ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸರಿ ಗುರುಜಿ, ಇನ್ನು ನೀವು ಇದೇ ತಿಂಗಳು 30ನೇ ತಾರೀಕು ಜುಲೈ 1ನೇ ತಾರೀಕು ವರ್ಕ್ಶಾಪ್ ನಡೆಸ್ತಿದ್ದೀರಾ, ಈ ವರ್ಕ್ಶಾಪ್ ಅಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀರಾ ಅಂತ? ಇದೇ ತಿಂಗಳು 30 ಮತ್ತೆ ಜುಲೈ 1ನೇ ತಾರೀಕು ನಾನು ಈ ಅಂಜನ ದರ್ಪಣ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ. 64 ವಿದ್ಯೆಗಳಲ್ಲಿ ಅಂಜನ ದರ್ಪಣ ಶಾಸ್ತ್ರ ಅಂತ ಒಂದು ವಿದ್ಯೆ. ಇವತ್ತು ಹೇಗೆ ನಾವು ಟಿವಿನಲ್ಲಿ ಸಿನಿಮಾ ಎಲ್ಲ ನೋಡ್ತೀವೋ, ಮತ್ತೆ ಕಂಪ್ಯೂಟರ್ಲ್ಲಿ ಹೇಗೆ ನಾವು ಎಲ್ಲ ವಿಷಯಗಳನ್ನು ನೋಡ್ತೀವೋ ಪರದೆ, ಟಿವಿ ಪರದೆ ಮೇಲೆ, ಸ್ಕ್ರೀನ್ ಮೇಲೆ, ಆಗಿನ ಕಾಲದಲ್ಲಿ ಟಿವಿ ಕಂಪ್ಯೂಟರ್ಗಳಿದೆಲ್ಲ. ಆಗ ಅಂಜನ ಹಾಕ್ಬಿಟ್ಟು ಕನ್ನಡಿಗಳ ಮೇಲೆ, ಗೋಡೆಗಳ ಮೇಲೆ, ಪತ್ರಗಳ ಮೇಲೆ ಅಂಜನ ತಯಾರು ಮಾಡಿಬಿಟ್ಟು, ಅದು ಸಲ್ಫೇಟ್ ಅಂತ, ಲೆಡ್ ಸಲ್ಫೇಟ್ ಅಂತಾರೆ ಅದು, ಆ ಕೆಮಿಕಲ್ಸ್ ಹಾಕಿ ಟಿವಿ ನೋಡಿದಂಗೆ ನೋಡ್ತಾ ಇದ್ರು. ಆಗ ಯಾರು ನಮ್ಮ ಮಾಟ ಮಂತ್ರ ಮಾಡಿಸಿದರೆ, ಯಾವ ವಸ್ತು ಕಳಗೋಗಿದೆ, ಯಾವ ಪಶು ಪಕ್ಷಿಗಳು ಮನೆ ಬಿಟ್ಟು ಎಲ್ಲೋಗಿದೆ, ಏನು ನಡೀತಿದೆ, ಇದನ್ನೆಲ್ಲ ಒಂಥರ CCTV ಥರ ಹಿಂದೆ ನಡೆದಂಥದ್ದು ಇವಾಗ ನಡೆಯೋದು ಮಾತ್ರ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ರು. ಆ ಒಂದು ವಿದ್ಯೆ ಭಾಳಷ್ಟು ನಶಿಸಿ ಹೋಗ್ಬಿಟ್ಟಿದೆ ಆಗದು. ಮತ್ತು ಇದು ಯಾವುದೇ ಯೂನಿವರ್ಸಿಟಿಯಲ್ಲಿ ಆಗಲಿ ಅಥವಾ ಯಾವುದೇ ಸ್ಕೂಲ್ಸು ಕಾಲೇಜಲ್ಲಿ ಇದನ್ನು ಹೇಳ್ಕೊಡ್ತಾ ಇಲ್ಲ. ಅದರಿಂದ ಈ ವಿದ್ಯೆ ಅಂಜನ ಹಾಕಿ ನೋಡೋದು ಹೆಂಗೆ, ಅಂಜನ ತಯಾರು ಮಾಡೋದು ಹೇಗೆ, ಅಂಜನ ಎಷ್ಟು ವೆರೈಟಿ ಅಂಜನ ಇದೆ, ಆ ಅಂಜನ ಹಾಕಿ ನೋಡೋದು ಏನೆಲ್ಲ ಲಾಭ ಅನ್ನೋದನ್ನು ನಾನು ಈ ತಿಂಗಳು 30 ಮತ್ತು ಜುಲೈ 1ನೇ ತಾರೀಕು 2 ದಿನ ವರ್ಕ್ಶಾಪ್ ಅನ್ನು ಸೈಂಟಿಫಿಕ್ ಆಗಿ ನಾನು ಕಲಿಸ್ತಾ ಇದ್ದೀನಿ. ಹಾಗೆ ಈ ಜುಲೈ 14 ಮತ್ತು 15ನೇ ತಾರೀಕು ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಯಾವ ವೆರೈಟಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಮಾಡ್ಬಿಟ್ಟಿರ್ತಾರೆ ನಮಗೆ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ ಅಂತೆ, ನವಚಂಡಿ ಪ್ರಯೋಗ, ನಖ ಪ್ರಯೋಗ, ಕೇಶ ಪ್ರಯೋಗ, ಹೀಗೆ ಹಲವಾರು ಪ್ರಯೋಗಗಳನ್ನು ಮಾಡಿಬಿಟ್ಟಿರ್ತಾರೆ. ಅದನ್ನು ತೆಗೆಯೋದು ಹೇಗೆ ಅಂತ ಗೊತ್ತಿರಲ್ಲ. ಅದನ್ನು ತೆಗ್ಸಕ್ಕೆ ಅಂತ ಹೋದ್ರೆ ನಾವು 100,000-100,000 ರೂಪಾಯಿ ದುಡ್ಡು ಖರ್ಚು ಮಾಡಿರ್ತೀವಿ, ಆದರೂ ಹೋಗಿರಲಿಲ್ಲ. ಎಷ್ಟೋ ಕಾಯಿಲೆಗಳು, ಎಷ್ಟೋ ಸಮಸ್ಯೆಗಳು ನಮಗೆ ಡಾಕ್ಟರ್ ಹತ್ರೋದು ಕೂಡ ಕ್ಯೂರ್ ಆಗಿರಲ್ಲ, ಎಷ್ಟೋ ಸಮಸ್ಯೆಗಳು ಜ್ಯೋತಿಷ್ಯ ವಾಸ್ತುತ್ವದು ಕೂಡ ಕ್ಯೂರ್ ಆಗಿರಲ್ಲ. ಕಾರಣ ಒಂದು ಅಗೋಚರ ಶಕ್ತಿ, ಅದೇ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ಅದನ್ನು ಹೆಂಗೆ ಪತ್ತೆ ಮಾಡೋದು ಹೆಂಗೆ, ಪತ್ತೆ ಮಾಡಿದ್ರೆ ತೆಗೆಯೋದು ಹೆಂಗೆ, ನಮಗೆ ನಾವು ತೆಕ್ಕೊಳ್ಳೋದು ಹೆಂಗೆ, ಮತ್ತು ನಮ್ಮ ಮನೆ ಮಂದಿಗೆಲ್ಲ ತೆಗೆಯೋದು ಹೇಗೆ, ಮತ್ತು ಇನ್ನೊಬ್ರಿಗೆ ಯಾರಿಗಾರು ಇತ್ತು ಅದನ್ನು ತೆಗೆಯೋದು ಹೇಗೆ ಅಂತೇಳಿ ದೀಕ್ಷೆ ಮುಖಾಂತರ, ಇದಕ್ಕೆ ಮಂತ್ರ ದೀಕ್ಷೆ ಅಂತ, ಸುಮಾರು ಒಂದು 10-15 ಮಂತ್ರಗಳ ಮೂಲಕ ನಾ ದೀಕ್ಷೆ ಕೊಟ್ಟು ಆ ವಿದ್ಯೆ ಕಲಿಸ್ತಾ ಇದ್ದೀನಿ. ಅಂದರೆ ನನ್ನ ಒಂದು ಆಸೆ ಏನಂದರೆ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕನಾಗಬೇಕು ಅನ್ನೋ ಒಂದು ಆಸೆಯಿಂದ ಈ ವರ್ಕ್ಶಾಪನ್ನು ಈ ಜುಲೈ 14-15ನೇ ತಾರೀಕು ಮಾಡ್ತಾ ಇದ್ದೀನಿ. ಸರಿ ಗುರುಜಿ, ಇನ್ನು ಈ ಹಣಕಾಸು ಸಮಸ್ಯೆ ಬರಬಾರ್ದು ಅಂದ್ರೆ ಯಾವ್ದಾದ್ರು ಮುದ್ರೆ ಇದೆಯಾ ಅಂತ? ಈ ಸಾಲಬಾಧೆ ನಿವಾರಣೆಗೋಸ್ಕರ ಹಿಂದಿನ ಕಾಲದಲ್ಲಿ ಬಹಳ ಸಿಂಪಲ್ ಮಂತ್ರ ಹೇಳ್ತಾ ಇದ್ರು. ಅದನ್ನ ನಮ್ಮ ಪರಾಶರ ಹೋರಾಶಾಸ್ತ್ರದಲ್ಲಿ ಮತ್ತೆ ರಾವಣ ಉಡ್ಡಿಶ ತಂತ್ರ ಸಾರದಲ್ಲಿ ಕೆಲವು ಮಂತ್ರ ತಂತ್ರಗಳನ್ನ ಹೇಳಿದ್ದಾರೆ. ಅದೇನಂದ್ರೆ ಜಸ್ಟ್ ನಾವು ನೋಡಿ, ಕಾಂಚನ ಮುದ್ರಾ ಅಂತ ಹೇಳ್ತಾರೆ ನೋಡಿ, ನಮ್ಮ ಎಲ್ಲಾ ಬೆರಳುಗಳನ್ನ ಚೆನ್ನಾಗಿ ಅರಳಿಸ್ಕೋಬೇಕು. ಈ ಹೆಬ್ಬೆಟ್ಟನ್ನ ತೋಳು ಬೆರಳಿನ ಮಧ್ಯ ಭಾಗದಲ್ಲಿ ಇಡಬೇಕು, ಈ ತರ ಇಡಬೇಕು ಹೆಬ್ಬೆಟ್ಟನ್ನ ನೋಡಿ. ನಾ ಇದು ತೋರ್ಬೆರಳು, ಇದು ಹೆಬ್ಬೆಟ್ಟನ್ನ ಇಡಿ. ಇದು ಕಾಂಚನ, ಕಾಂಚನ ಅಂದ್ರೆ ದುಡ್ಡು ಅಂತ, ಲಕ್ಷ್ಮಿ ಅಂತ. ಇದು ಹೀಗಿಟ್ಕೋಬೇಕು. ಇದನ್ನ ಹಿಂಗೆ ಇಟ್ಕೊಂಡು ನಾವು ಉತ್ತರಕ್ಕೆ ಮುಖ ಮಾಡಿಕೊಂಡು ಒಂದು 1/2 ಗಂಟೆ ಮೆಡಿಟೇಷನ್ ಮಾಡಿಬಿಟ್ರೆ ಆಗ ನಮಗೆ ಸಾಲಬಾಧೆ ಎಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಇದು ಮುದ್ರ. ಸರಿ ಗುರುಜಿ, ಮುದ್ರೆ ತಿಳಿಸ್ಕೊಟ್ರಿ, ಹಾಗೆ ಮಂತ್ರ ಕೂಡ ತಿಳಿಸ್ಕೊಡಿ. ನಾವು ಈ ಮುದ್ರೆಯನ್ನ ಧಾರಣೆ ಮಾಡಿಬಿಟ್ಟು ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ.
ಈ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರವನ್ನ ಉತ್ತರಕ್ಕೆ ಮುಖ ಮಾಡ್ಕೊಂಡು ಮುದ್ರಧಾರಣೆ ಮಾಡ್ಕೊಂಡು ಕೂತ್ಕೊಂಡು ಒಂದು ಅರ್ಧ ಗಂಟೆ ಹೇಳ್ತಾ ಹೋದ್ರೆ 108ಗಿಂತಲೂ ಹೆಚ್ಚಿಗೆ ಆಗಿಬಿಡುತ್ತೆ. ಮ್ರೀಂ ಮ್ರೀಂ ಶಿವಾಯ ಮ್ರೀಂ 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 ಅನ್ನೋ ಮಂತ್ರನ ನಾವು ಒಂದು ಅರ್ಧ ಗಂಟೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಜಪ ಮಾಡಿಬಿಟ್ರೆ ನಮ್ಮ ಲಗ್ನದಲ್ಲಿರತಕ್ಕಂತ ಶಾಪಗಳು ವಿಮೋಚನೆ ಆಗಿ ಲಕ್ಷ್ಮೀ ಆಶೀರ್ವಾದ ಆಗುತ್ತದೆ. ಲಕ್ಷ್ಮೀ ಆಶೀರ್ವಾದ ಆಗ್ಬೇಕು ಅಂದ್ರೆ ಇದು ಶಿವನ ಮುಖಾಂತರ ಹೋಗ್ಬೇಕು ಅಂತ. ಅದರಿಂದ ಮ್ರೀಂ ಮ್ರೀಂ ಶಿವಾಯ ಮ್ರೀಂ ಮ್ರೀಂ ಅಂತೇಳಿ ಎರಡು ಮ್ರೀಂಕಾರಗಳ ಮಧ್ಯೆ ಶಿವಾಯ ಇದೆ. ಮೊದಲನೇ ಎರಡು ರೀಂಕಾರ ಶಿವಾಯ, ಇನ್ನೆರಡು ರೀಂಕಾರ. ಈ ಎರಡು ರೀಂಕಾರ ಮಧ್ಯೆ ಶಿವಾಯ ಇರೋದ್ರಿಂದ ಇದು ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಅಂತ ಕರೀತಾರೆ. ಇದನ್ನ ಹೇಳ್ತಾ ಹೇಳ್ತಾ ಹೋಗ್ತಿದ್ರೆ ಸಾಲಬಾಧೆ ಮೇಷ ಋಷಭಶ್ಚ ಮಿಥುನ ಕರ್ಕ ಸಿಂಹಶ್ಚ ಕನ್ಯನ ತುಲಾಶ್ಚ ವೃಶ್ಚಕಶ್ಚೈವ ಧನುರ್ಮಕರ ಕುಂಭ ಮೀನಃ. ಈ ದ್ವಾದಶ ರಾಶಿಗಳಲ್ಲಿ ಯಾರು ಆಯಾ ರಾಶಿಗಳ ಲಗ್ನಗಳಲ್ಲಿ ಹುಡ್ತಾರೋ, ಮೇಷ ಲಗ್ನ, ಋಷಭ ಲಗ್ನ, ಮಿಥುನ, ಕರ್ಕ, ಸಿಂಹ ಲಗ್ನ, ಹಾಗೆ ಕನ್ಯಾ, ತುಲ, ವೃಶ್ಚಿಕ ಲಗ್ನ, ಧನುರ್ ಲಗ್ನ, ಮಕರ ಲಗ್ನ, ಕುಂಭ ಲಗ್ನ, ಮೀನ ಲಗ್ನ, ಈ ಲಗ್ನಗಳಲ್ಲಿ ಯಾರು ಹುಟ್ಟಿರ್ತಾರೋ ಆಯಾ ಲಗ್ನಗಳಲ್ಲಿ ಈ ತರ ಸಾಲ ಬಾಧೆಗಿದ್ರೆ, ನಾನೀಗ 12 ವೆರೈಟಿ ಶಾಪಗಳು ಹೇಳದೆ ಆ ಶಾಪ ವಿಮೋಚನೆ ಆಗತ್ತೆ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರದಿಂದ. ಸರಿ ಗುರುಜಿ, ಮುದ್ರೆ ಮತ್ತು ಮಂತ್ರ ತಿಳಿಸ್ಕೊಡ್ರಿ, ಹಾಗೆ ತಂತ್ರ ಕೂಡ ತಿಳಿಸ್ಕೊಡಿ. ಈ ತಂತ್ರ ಬಹಳ ವಿಶೇಷವಾದದ್ದು. ಮನೇಲಿ ಏನಾದ್ರು ಸಣ್ಣದು ಶಿವಲಿಂಗ ಇದ್ರೆ, ಶಿವಲಿಂಗ ಇಲ್ಲ ಅಂತ ಇಟ್ಕೊಳ್ಳಿ, ಶಿವನ ಒಂದು ಫೋಟೋ ಇರಬಹುದು ಅಥವಾ ಏನು ಇಲ್ಲ ಅಂದ್ರೆ ಒಂದು ಒಂದು ಪುಟ್ಟಿಯಷ್ಟು ಬಿಲ್ಪತ್ರ ತಗೊಳ್ಳಿ. ಆ ತಗೊಂಡು ಶಿವಲಿಂಗಕ್ಕೆ ನಿಮ್ಮ ಮನೇಲಿರೋ ಶಿವಲಿಂಗ ಅಥವಾ ಫೋಟೋ ಅಥವಾ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಆ ಬಿಲ್ಪತ್ರನ ಕೊಟ್ಬಿಡಿ ಅರ್ಚಕರಿಗೆ. ಆ ಬಿಲ್ಪತ್ರ ಕೊಡಕ್ ಮುಂಚೆ ಆ ಬಿಲ್ಪತ್ರಗೆ ನೀವು ಅಭಿಮಂತ್ರಿಸ್ಬೇಕು. ಒಂದು ನಿಮ್ಮನೇಲಿ ಲಿಂಗ ಇದ್ರೆ ಅಥವಾ ನಿಮ್ಮನೇಲೆ ಫೋಟೋ ಇದ್ರೆ ನೀವೇ ಅರ್ಚನೆ ಮಾಡಿ 108 ಸಲ. ಮ್ರೀಂ ಮ್ರೀಂ ಶಿವಾಯ ಮ್ರೀಂ 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 ಅಂತ ಹೇಳಿ ಆ ಲಿಂಗಕ್ಕೆ ಬಿಲ್ಪತ್ರದಿಂದ ನಿಮ್ಮನೇಲೆ ಅರ್ಚನೆ ಮಾಡಿದ್ರೆ ಒಳ್ಳೇದು. ಮಾಡಕ್ಕಿಲ್ಲ, ನಾವು ಲಿಂಗ ಇಟ್ಟಿಲ್ಲ ಅಂದ್ರೆ ಬಿಲ್ಪತ್ರ ಕೈ ಇಟ್ಕೊಳ್ಳಿ, 108 ಸಲ ಹೇಳ್ಬಿಡಿ. ಮ್ರೀಂ ಮ್ರೀಂ ಶಿವಾಯ ಮ್ರೀಂ 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 ಶಿವಾಯ ಮ್ರೀಂ ಮ್ರೀಂ ಅಂತ ಹೇಳ್ಬಿಟ್ಟು ಆ ಬಿಲ್ಪತ್ರ ತಗೊಂಡೋಗಿ ಪುರೋಹಿತ ಕೈಲಿ ಕೊಟ್ಬಿಟ್ಟು ಇದನ್ನ ಅರ್ಚನೆ ಮಾಡಿ ಶಿವಲಿಂಗಕ್ಕೆ ಅಂತ ಕೇಳ್ಕೊಂಡ್ರೆ ನಿಮ್ಮ ಲಗ್ನದಲ್ಲಿದ್ದಂತ ಶಾಪದಿಂದ ನೀವು ಯಾವ ಸಾಲಬಾಧೆಯಲ್ಲಿದ್ದೀರೋ ಅದು ಸ್ಲೋ ಆಗಿ ಮುಕ್ತಿ ಆಗುತ್ತೆ ಅಂತ. ಇದು ಒಂದಿನ ಮಾಡಿದ್ರೆ ಪವಾಡ ಆಗಲ್ಲ, ಮಾಡ್ಬೇಕಿದು, ಯಾಕಂದ್ರೆ ಶಾಪ ಇದು, ಪಾಪ ಅಲ್ಲ, ಲಗ್ನದಲ್ಲೇ ಶಾಪಗಳಿರೋದು, ಬೈ ಬರ್ತ್ ನಾವು ಹುಟ್ಟಿ ಲಗ್ನದಲ್ಲೇ ಬಂದಿರುವಂತಹದ್ದು, ಅದಕ್ಕೆ ಶಾಪ ತಪ್ಪಿಸ್ಕೊಳಕಾಗಲ್ಲ. ಪಾಪ ಕಳ್ಕೋಬಹುದು, ದಾನ ಮಾಡಿ, ನದಿ ಸ್ನಾನ ಮಾಡಿ, ಜಪ ಮಾಡಿ, ಶಾಪ ಕಳ್ಕೊಳಕಾಗಲ್ಲ. ಅದನ್ನ ಆ ಶಾಪ ವಿಮುಕ್ತರಾಗಬೇಕು ಅಂತಂದ್ರೆ ಈ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರವನ್ನ ಬಿಲ್ಪತ್ರ ಮುಖೇನ ಅರ್ಚನೆ ಮಾಡಿದ್ದೆ ಆದ್ರೆ ಮನೆಯಲ್ಲಿ ಸಾಲಬಾಧೆ ಕಮ್ಮಿ ಆಗತ್ತೆ ಅಂತೇಳಿ ತಂತ್ರ ಸಾರದಲ್ಲಿ ಹೇಳಿದ್ದಾರೆ. ಅದರಿಂದ ಸಾಲ ಆಗೋಯ್ತು ಸಾಲ ಆಗೋಯ್ತು ಅಂತ ನೇಣ ಹಾಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸತ್ತೋಗೋದು, ಊರು ಬಿಟ್ಟು ಹೋಗೋದು ಇವೆಲ್ಲ ಮಾಡಬಾರದು. ಈ ಮಂತ್ರ ಮಾಡಿ ನೋಡಿ ನಿಮಗೆ ವಿಲ್ ಪವರು, ಧೈರ್ಯ, ಸ್ಥೈರ್ಯ ಬಂದು ಕಾಲಕ್ರಮೇಣ ನಿಮ್ಗೆ ಯಾವುದೋ ರೂಪದಲ್ಲಿ ಸಾಲ ಇದರಿಂದ ಮುಕ್ತರಾಗ್ಬಿಡ್ತೀವಿ. ಯಾಕಂದ್ರೆ ಶಾಪ ವಿಮೋಚನೆ ಆಯ್ತು ಅಂದ್ರೆ ಸಾಲ ತೀರ್ತು ಅಂತ ಅರ್ಥ. ಶಾಪ ವಿಮೋಚನೆ ಆಗಬೇಕು ಅಂದ್ರೆ ನಾವು ಸಾಧನೆ ಮಾಡಬೇಕು. ಅದರಿಂದ ಈ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ ಯಾರು ನಿತ್ಯ ಜಪ ಮಾಡ್ತಾರೋ ಅವ್ರ ಬದಲು ಸಾಲನೇ ಆಗಲ್ಲ ಅಂತ ತಂತ್ರ ಸಾರ ಹೇಳುತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಲಬಾಧೆ ಬಗ್ಗೆ ಬಹಳಷ್ಟು ವಿಷಯನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.